ಯಾಕೆ ಕರ್ಕೊಂಬಂದೆ? ನೀಲಿಗೆ ಅಪಾಯ ಆಗಿದೆ, ಅವಳನ್ನ ನೀವೇ ಕಾಪಾಡಬೇಕು. ನೀಲಿಗೆ ಅಪಾಯನ? ಏನ್ ಅಪಾಯ? ಯಾರಿಂದ ಅಪಾಯ? ನೀವೇ ಹೋಗ್ ನೋಡಿ. ನೀನೇನಾದ್ರೂ ಕಿತಾಪತಿ ಮಾಡಿದ್ಯಾ? ಇಲ್ಲ. ನೀಲಿ, 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 ನೀಲಿ. ಜೂನಿಯರ್ ಇಲ್ಲಿಗೆ ಬರ್ತಾ ಇದ್ದಾನೆ. ನೀಲಿ, ನೀಲಿ, ನಿಲ್ಸಿದ್ಯಾ? ನೀಲಿ ಬಂದ್ಯಾ? ಇದ್ ಸ್ವಲ್ಪ ಸರಿಯಾಗಿ ಹಾಕು. ಓಕೆ, ಬಾ ಬಾ. ಆಂಟಿ, ವಿರಾಟ್ ಎಲ್ಲಿ ಕಾಣಿಸ್ತಾ ಇಲ್ಲ, ಎಲ್ಲಿ ಹೋದ ವಿರಾಟ್? ಎಲ್ಲಿ ಹೋದ? ಒಂದ್ ನಿಮಿಷ, ನಾನು ಹೋಗಿ ಸರಿ ಇರ್ತೀನಿ. ದೇವಸೇನ, ನೀವೇನ್ ಮಾಡ್ತಿದ್ರೆ ಅಲ್ಲಿ? ನನ್ ವಿಷಯ ಬಿಡು, ಅಲ್ಲಿ ಎಷ್ಟೊಂದ್ ಜನ ಸೇರಿದ್ದಾರೆ, ಎಂಗೇಜ್ಮೆಂಟ್ ಆಗ್ತಿದೆ, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಕರ್ಮಾನಂದ್ ಅವಳು ಯಾವಳ ಹುಚ್ಚಿ ನನ್ ಕೈ ಇಟ್ಕೊಂಡು ಹೇಳ್ಕೊಂಡ್ ಬಂದ್ಲು. ಹುಚ್ಚಿನ ಅಂದ್ರೆ ಹುಚ್ಚಿತರ ಇಲ್ಲಿದ್ದಾಳ್ ನೋಡಿ. ಇಲ್ಲೇ ಇದ್ಲಲ್ಲ ಅಂದ್ರೆ ಜನ ನೀನೇ ಇರ್ಬೇಕು. ಅವಳ ಆತ್ಮ ನನ್ನ ಯಾವ್ದೋ ರೂಪದಲ್ಲಿ ಬಂದು ಕಾಪಾಡಿದೆ. ಅವಳ ಆತ್ಮ ಬಂದಿರೋದು ನಿಜ, ಅದಕ್ಕೆ ಈ ಶರ್ಬ ಅಷ್ಟೊಂದು ಹೆದರ್ಕೊಂಡು ಒತ್ತಾಡ್ತಿದ್ದಾಳೆ. ವಿರಾಟ್, ವಿರಾಟ್, ಅಮ್ಮ ಕರೀತಿದ್ದಾರೆ, ಲೇಟ್ ಆಗತ್ತೆ, ಬಾ. ನಡೀರಿ. ಏನಾಗಿದೆ ನನಗೆ? ಹುಚ್ಚಿತರ ಎಲ್ಲೆಲ್ಲ ಓಡಾಡ್ತಿರ್ತೀನಿ ನಾನು, ಇಲ್ಲಿಗೆ ಯಾಕೆ ಬಂದಿದ್ದೀನಿ? ಬರಬಾರ್ದಿತ್ತು ನಾನು, ಎಲ್ಲೂ ಮಿಸ್ ಹೊಡಿತಾ ಇದೆಯಲ್ಲ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಕ್ಕ, ನಾನು ಹೇಳ್ತಾ ಇದ್ದೀನಿ, ನೀನು ತುಂಬಾ ಅವ್ರನ್ನ ಹಚ್ಕೊಂಡಿದ್ಯಾ, ಯಾಕೆ ಹೇಳ್ದೆ ಕೇಳ್ದೆ ಓಡಾಡ್ತಿದ್ಯಾ? ಅಯ್ಯೋ, ಅದನ್ನೇ ಕಣ. ನೀನ್ ಇದನ್ನ ಕತ್ಕೊ ಬಂದ್ಬಿಟ್ಟು ಯಾರಿಗೂ ಮುಖ ತೋರಿಸ್ದೇನೆ ಇಲ್ಲಿ ಓಡಾಡ್ತಾ ಇದ್ಯಾ? ಲೋ, ಇದ್ ನನ್ ಕೈಗೆ ಹೇಗ್ ಬಂತು ಅಂತಾನೆ ನಂಗೆ ಗೊತ್ತಿಲ್ವೋ. ನೀನು ಒಳ್ಳೆ ಕೆಲ್ಸ ಮಾಡಿದ್ಯಾ ಅಂತ ವಿರಾಟ್ ಅನ್ನ ಗಿಫ್ಟ್ ಕೊಟ್ಟಿರ್ಬೇಕು. ಅಯ್ಯಯ್ಯೋ, ಇದು ಅವಂದೇ, ಇದು ನನ್ ಕೈಗೆ ಹೇಗ್ ಬಂತು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಹಾಗಾದ್ರೆ ಇದನ್ನ ಸುಮ್ನೆ ಎಲ್ಲ ಬಿಸಾಕ್ಬಿಟ್ ನನ್ ಜೊತೆ ಬಾ. ಬಿಸಾಕಕ್ಕ ಬಿಸಾಕು. ಪಾಪ ಕಣ್ರು, ಇದೆಲ್ಲ ತುಂಬಾ ಬೆಲೆ ಬಾಳೋದು. ನಮ್ಮ ನಂಬಿ ಕೆಲ್ಸ ಕೊಟ್ರೆ ನಾವು ಅವ್ರಿಗೆ ಲಾಸ್ ಮಾಡಬಾರ್ದು, ಒಳ್ಳೇದಲ್ಲ. ಅಕ್ಕ, ಇತ್ತೀಚೆಗೆ ಏನೋ ನನ್ ಮೇಲೆ ಡೌಟಾ? ನಾವು ಮಾಡೋ ತಮಾಷೆ ನಮ್ ಖುಷಿಗಷ್ಟೇ, ಆದ್ರೆ ನಮ್ ಖುಷಿಗೆ ಅಂತ ಇನ್ನೊಬ್ರಿಗೆ ಮೋಸ ಮಾಡ್ಬಾರ್ದು. ಇದನ್ನ ಹುಷಾರಾಗಿ ಅವ್ರ ಮನೆಗೆ ಸೇರಿಸ್ಬರ್ತೀನಿ. ಅಕ್ಕ, ಟೈಮ್ ತಗೋ, ಯೋಚನೆ ಮಾಡು, ಚಿಕ್ಕ ಹುಡುಗಿ ತರ ಆಡ್ಬೇಡ. ಹಾಗಂತೀರಾ? ವಿರಾಟ್, ವಿರಾಟ್, ಯಾಕೋ ಇಷ್ಟೊಂದು ಟೆನ್ಷನ್ ಕೊಡ್ತಿದ್ಯಾ? ಇಷ್ಟೊತ್ತು ಎಲ್ಲಿ ಹೋಗಿದೆ? ಅದೇ ಆ ಹುಡುಗಿ. ಹುಡುಗಿನ? ಯಾವ ಹುಡುಗಿ, ಏನ್ ವಿಷಯ? ಅದೇ ಮಾಮ್,
ಆ ಹುಚ್ಚಿದಾಳಲ್ಲ ಅವಳು. ಅಯ್ಯೋ ರಾಮ, ಅದೆಲ್ಲ ಆಮೇಲೆ ಮಾತಾಡೋಣ. ಎಲ್ಲರೂ ನಿನಗೋಸ್ಕರ ಕಾಯ್ತಿದ್ದಾರೆ ಕಣೋ, ಬಾ ಬಾರೋ. ಮಾಮ್, ವಿರಾಟ್ ನಿಶ್ಚಿತಾರ್ಥ ಅಂದ್ರೆ ಬರೀ ಬಾಯಿ ಮಾತಲ್ಲಪ್ಪ, ಮನಸ್ಸಿನ ಮಾತು ಹೌದು. ಸಂಪೂರ್ಣವಾಗಿ ನಿನ್ನ ಮನಸ್ಸನ್ನ ಅವಳಿಗೆ ಮೀಸಿಡೋ ಸಮಯ ಇದು. ಈಗಿಬ್ರು ಹಾರ ಬದಲಾಯಿಸ್ಕೊಳ್ಳಿ. ಈಗ ಉಂಗುರ ನೀಲಿ ತಗೋ. ದೀಪಾವಳಿ ದಿನ ಹುಟ್ಟಿದ ಅನ್ಸತ್ತೆ, ಯಾವಾಗ್ಲೂ ಉರಿತಾನೆ ಇರ್ತಾನೆ. ನಾನು ಏನಾದ್ರೂ ಅಲ್ಲಿಗೆ ಹೋದ್ರೆ ಗ್ಯಾರಂಟಿ ನನಗ್ ಬೈದೇ ಬೈತಾನೆ. ಏನ್ ಮಾಡ್ಲಿ ನಾನು? ಸೈಲೆನ್ಸರ್ ಇಲ್ದಿದ್ ವಾಯ್ಸ್. ನಂದಿನಿ ಅಂತ ಮನೇಲಿ ಕೂಗಿದ್ರು ಮೂರ್ ದೇವಸ್ಥಾನ ಕೇಳಿಸುತ್ತೆ. ಬಂದೆ ನಂದಿನಿ, ಈ ಬಿಲ್ನ ರಾಜೇಶ್ವರ ಮನೆ ಕೊಟ್ಟು ಅವ್ರು ದುಡ್ಡು ಕೊಡ್ತಾರೆ, ತಗೊಂಡ್ ಬಾ. ಅಪ್ಪ ನಾನ? ಹೂನಮ್ಮ ನೀನೇ. ಯಾಕೆ ಅಲ್ಲ, ನೀನೇ ಹೋಗ್ ಬರ್ಬೋದಲ್ಲ, ನಾನಿನ್ನು ಎಳೆ ಮಗು, ದುಡ್ಡು ಕಾಸಿನ ವ್ಯವಹಾರ ನನಗೆ ಯಾಕೆ ಅಂತ. ಈ ಮಾತು ನಾನೇ ಹೇಳದ್ನಮ್ಮ, ನಾನೇ ಬರ್ತೀನಿ ಅಂತ. ಆದ್ರೆ ಅವ್ರ ಮಗ ನಿನ್ನೆ ಯಾರು ಬಂದಿದ್ರು ಅವರೇ ಬರ್ಬೇಕು, ಅವ್ರು ಬಂದ್ರೆ ಮಾತ್ರ ದುಡ್ಡು ಕೊಡೋದು ಅಂತ ಹೇಳಿದ್ರು. ಅದಕ್ಕೆ ಆಯ್ತು ಅಂತ ಹೇಳ್ ಬಂದೆ. ತಗೋ. ಏ ನಂದಿನಿ, ಮುಗಿದು ಕಣೆ ನಿನ್ ಕತೆ. ಬಂಡೆ ಕೆಳಗ್ ಬಿದ್ದಿರೋ ಹಪ್ಪಳ ತರ ಆಗೋಗ್ತಿ ಅಷ್ಟೇ. ಅಯ್ಯೋ ದೇವ್ರೆ, ಹತ್ತು ಅವತಾರ ಎತ್ತಿರೋ ನೀನು, ಇನ್ನೊಂದು ಅವತಾರ ಎತ್ತಿ ಈ ಕಷ್ಟನ ಬಗೆಹರಿಸ್ಬಾರ್ದ? ಏನ್ ಯೋಚನೆ ಮಾಡ್ತಿದ್ಯಾ ನೀನು? ಮತ್ತೇನಾದ್ರೂ ಎಡವಟ್ ಮಾಡ್ಕೊಂಡ್ ಬಂದಿದ್ಯಾ ಹೇಗೆ? ಏನಪ್ಪ ನೀನು ಮಾತತ್ತಿದ್ರೆ ಎಡ್ಬಟ್ಟು ಎಡ್ಬಟ್ಟು ಅಂತೀಯ. ಬಿಲ್ ತಾನೆ ಕೊಡಿ, ನಾನೇ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಬರ್ತೀನಿ. ಡಾಟ್ಸ್ ಲೈಕ್ ಎ ಗುಡ್ ಗರ್ಲ್. ತಗೋ. ಅಯ್ಯೋ ಅಣ್ಣ ಅಣ್ಣ, ಇಲ್ಲೇ ನಿಲ್ಸಿ ಅಣ್ಣ, ಇಲ್ಲೇ ನಿಲ್ಸಿ. ಕಾಲ ಮೀರೋಗಿಲ್ಲ, ನನ್ ಮಾತ್ ಕೇಳು. ಹೋಗಿ ಕಳ್ಳಿ ಹಂಚ್ಕೋತಿಯೋ ಇಲ್ಲ ಇದನ್ ಮಾರಿ ಟ್ರೀಟ್ ಕೊಡ್ಸಿ ದಾನಿ ಹಂಚ್ಕೊಂತೀಯೋ? ಏನು ನಿನ್ ಸ್ಕೀಮ್? ನಾನು ನನ್ನನ್ನೇ ಕಳ್ಳಿ ಅಂತ ಹೇಗೋ ಕರೆಸ್ಕೊಳ್ಳಿ, ಇದನ್ನ ಅವನು ಕೊಡ್ಲೇಬೇಕು. ಏನಾದ್ರೂ ಐಡಿಯಾ ಇದ್ರೆ ಕೊಡ್ರೋ. ಇದನ್ ಮಾರಿ ನಮ್ಗೆ ಬೇಲ್ಪುರಿ ಕೊಡ್ಸು. ಲೋ, ನಿಮ್ ಮಾತುಗಳನ್ನ ಕೇಳ್ತಾ ಇದ್ರೆ ನನ್ ಮೇಲೆ ನನ್ಗೆ ಜಿಗುಪ್ಸೆ ಬರುತ್ತೆ ಅಷ್ಟೇ. ಅವ್ನ್ ಇಲ್ದೇ ಇರುವಾಗ ಹೋಗ್ಬಿಟ್ಟು ಇದನ್ನ ಇಟ್ಬಿಟ್ ಬರ್ತೀನಿ. ಅಕ್ಕ ಅಕ್ಕ, ಕಾಲ ಇನ್ನ ಮಿಂಚಿಲ್ಲ, ಪ್ಲೀಸ್ ಇದ್ರಲ್ಲಿ ಟ್ರೀಟ್ ಕೊಡ್ಸಕ. ನೀನು? ಮೇಡಮ್, ನಾನ್ ನಂದಿನಿ.
ಯಾರು? ಆರ್ಟ್ ಡೈರೆಕ್ಟರ್ ಪರಮೇಶ್ವರ್ ಅವ್ರ ಮಗಳು. ಏನ್ ವಿಷಯ? ಸಾರಿ ಸಾರಿ, ಬಿಲ್ ಎಷ್ಟಾಗಿದೆ? ಒಳಗಡೆ ಅಪ್ಪ ಬರ್ತಿದ್ದಾರೆ. ಓಕೆ, ಚೆಕ್ ಆಗತ್ತಾ? ಹಾ, ಶೋ. ಓಕೆ, ಮಾದೇವಾ, ಓ, ಅವನ ಮನೇಲಿಲ್ಲ. ಓ, ಒಂದ್ ಸೆಕ್. ಒಂದ್ ನಿಮಿಷ. ಮಾಮ್, ಒಂದ್ ನಿಮಿಷ. ಬಿಲ್ನ ನಾನ್ ಕ್ಲಿಯರ್ ಮಾಡ್ತೀನಿ ಮಾಮ್. ಬಂದಪ್ಪ ಕೊರ್ಮ, ನಾನ್ ಎಲ್ಲಿರ್ತೀನೋ ಸರಿಯಾದ ಟೈಮಿಗೆ ಬಂದ್ಬಿಡ್ತಾನೆ. ನಿನಗಿದೆ ಕಣ ಇವತ್ತು. ಸಾಧಾರಣ ಜಾಗ ಅಲ್ಲ ಅನ್ನಿಸ್ತಾ ಇದೆ. ಇಲ್ಲಿ ನನಗೇನಾದ್ರೂ ಸುಳು ಸಿಕ್ಕಬಹುದಾ? ಯಾಕ್ ಬರೋಕ್ ಹೇಳಿದ್ರು? ಕೊಟ್ರನವ ಚೆಕ್ನ ಅವರು ಕೊಟ್ಟಿದ್ರೆ ಹೇಳು, ಬ್ಯಾಂಕ್ ಹಾಕ್ ಬರ್ತೀನಿ. ನಂದಿನಿ, ಯಾಕ್ ಮಾತಾಡ್ತಾ ಇಲ್ಲ? ಗಂಟ್ಲು ಕಿತ್ತೋಗ ಕಿರ್ಚ್ತಾ ಇದೀನಿ, ಮಾತಾಡಕ್ ಆಗಲ್ವಾ ನಿನ್ಗೆ? ಇರು ಬಂದೆ. ಶಕ್ತಿ ಯಾಕೆ ಕೆಲಸ ಮಾಡ್ತಾ ಇಲ್ಲ? ಎಲ್ಲಿದ್ಯಮ್ಮ ನಂದಿನಿ? ನಂದಿನಿ, ನಂದಿನಿ, ಆಗ್ಲಿಂದ ಕೂಗ್ತಾ
ವಿರಾಟ್, ಯಾಕೋ ನೀನ್ ಯಾಕೆ ಬಿಲ್ ಪೇ ಮಾಡ್ಬೇಕು? ನಾನು ಕೊಡ್ತೀನಿ ಬಿಡಿ ಮಾಮ್. ನಾನು ಕೊಟ್ರೆ ಏನೀಗ ಮಾಮ್? ಹಣನ ತಿಪ್ಪೆಗೆ ಹಾಕಿದ್ರು ಲೆಕ್ಕ ತಪ್ಪಬಾರ್ದು ಅಂತ ಹೇಳ್ತಾರೆ, ನಾನು ಒಂದ್ಸಲಿ ಚೆಕ್ ಮಾಡ್ಬಿಟ್ಟು ಕೊಡ್ತೀನಿ ಬಿಡಿ. ಸರಿ ನೋಡು, ಅವರು ತುಂಬಾ ಸ್ಥಿತಿವಂತರಲ್ಲ, ಅರೇಂಜ್ಮೆಂಟ್ಸ್ ತುಂಬಾ ಚೆನ್ನಾಗಿ ಮಾಡಿದ್ರು, ಅದಕ್ಕೆ ಬಿಲ್ಲಲ್ಲಿ ಏನು ಚೇಂಜಸ್ ಮಾಡ್ಬಿಡ. ಓಕೆ ಚೇಚೆ, ಯು ಡೋಂಟ್ ವರಿ ಮಾಮ್, ಫುಲ್ ಪೇಮೆಂಟ್ ಜೊತೆ ಟಿಪ್ಸು ಕೊಟ್ಟು ಕಳಿಸ್ತೀನಿ. ಸರಿ ಓಕೆ ಮಾ, ಅವ್ರು ಕೊಡ್ತಾರೆ. ಚೆಕ್ ಸೈನ್ ಮಾಡಿದ್ದೀನಿ, ನೋಡ್ಕೊಂಡು ಸರಿ ಹಾಕೊಡು. ಓಕೆ ಮಾಮ್. ಬೆಂಗನ್ ತಂದು ತಿಪ್ಪೆಗೆ ಹಾಕಿದ್ರು ಲೆಕ್ಕ ತಪ್ಪಾರ್ದ ಇದ್ದೆ ಕಣೋ ನಿನಗೆ. ಇದ್ರಲ್ಲಿರೋದೆಲ್ಲ ಪಕ್ಕ ಲೆಕ್ಕನ? ಮತ್ತೆ ನನ್ ಪಕ್ಕದಲ್ಲಿರೋ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಪಕ್ಕ ಲೆಕ್ಕ ಇದು. ಹಾಗಲ್ಲ, ನೀವೇನೇನ್ ಖರ್ಚು ಮಾಡಿದಿರೋ ಅದಕ್ಕೆ ಮಾತ್ರ ತಾನೇ ಬಿಲ್ ಹಾಕಿರೋದು. ಹೌದು, ಹಾಗಾದ್ರೆ ನನ್ ಬಟ್ಟೆ ಹಾಳಾಗಿದ್ದು, ನೀಲಿ ಬಟ್ಟೆ ಹಾಳಾಗಿದ್ದು, ಕೇಕ್ ಹಾಳಾಗಿದ್ದು, ಎಲ್ಲದನ್ನು ಮೀರಿ ನಮ್ ಟೈಮ್ ಹಾಳಾಗಿತ್ತು. ಇದಕ್ಕೆಲ್ಲ ಹಣ ಕಟ್ ಮಾಡ್ಕೊಂಡೆ ಉಳಿದಿರೋ ಹಣ ಕೊಡೋದು. ಹಲೋ, ನಮ್ ಮೂಡ್ ಹಾಳಾಗಿದ್ದಕ್ಕೆ ಎಕ್ಸ್ಟ್ರಾ ಸೇರಿಸಿ ನೀವೇ ದುಡ್ಡು ಕೊಡ್ಬೇಕು. ನಿಮ್ ಮೂಡ್ ನಾನ್ ಯಾವಾಗ ಹಾಳು ಮಾಡಿದೆ? ಸಿಕ್ಕಾಪಟ್ಟೆ ಬೈಕೊಳ್ಳಿಲ್ಲ ಯಾವಾಗ? ನಿಮ್ ಬಟ್ಟೆ ಹಾಳಾದಾಗ, ಕೇಕ್ ಹಾಳಾದಾಗ, ನೀಲಿ ಬಟ್ಟೆ ಕೊಳೆ ಆದಾಗ ಬೈಕೊಳ್ಳಿಲ್ಲ? ಬೈಕೊಂಡೆ. ಅಲ್ಲಿಗೆ ಲೆಕ್ಕ ಸರಿ ಹೋಯ್ತು, ಬೈಕೊಂಡಿಲ್ಲ ಅಂದ್ರೆ ಸರಿ ಹೋಗ್ತಿತ್ತು, ಆದ್ರೆ ಬೈಕೊಂಡಿರ್ತಾನೆ. ಹಲೋ, ಈ ಆಟ ಎಲ್ಲ ನನ್ನ ಹತ್ರ ಬೇಡ, ಹಾಳಾಗಿರೋದಕ್ಕೆ ದುಡ್ಡು ಕಟ್ ಮಾಡ್ಕೊಂಡು ಮಿಕ್ಕಿದ ಹಣ ಕೊಡ್ತೀನಿ. ಏ, ಕೊಟ್ರೆ ಫುಲ್ ಕೊಡಿ, ಇಲ್ಲಾಂದ್ರೆ ಬೇಕಾಗಿಲ್ಲ. ಥ್ಯಾಂಕ್ ಯು, ನೀವಿನ್ ಹೊರಡ್ಬೋದು. ಏ, ಏನ್ ಹೋಗ್ಬೋದು, ಮೊದ್ಲು ದುಡ್ಡು ಎಣ್ಸಿ ಕೈಗಿಡಿ, ಕಮನ್. ಈಗ ತಾನೆ ಕೊಡೋಂಗಿದ್ರೆ ಫುಲ್ ಕೊಡು, ಇಲ್ಲಾಂದ್ರೆ ನನಗೆ ದುಡ್ಡೇ ಬೇಡ ಅಂದ್ರೆ. ಸೊ ಮಾತಾಗಿ ಹೇಳಿದ್ರೆ ಅದನ್ನೇ ಸೀರಿಯಸ್ ಆಗಿ ತಗೊಂಡಿದ್ದಾನೆ. ಇವತ್ತೇನೇ ಆಗ್ಲಿ, ನಾನು ಮಾತ್ರ ಇಲ್ಲಿಂದ ದುಡ್ಡಿಲ್ದೆ ಹೋಗಲ್ಲ. ಹಲೋ, ಏನದು ಜೋರಾಗಿ ಮಾತಾಡಿ? ಏನ್ ಮಾತಾಡುದು, ಸುಮ್ನೆ ದುಡ್ಡು ಕೊಡಿ. ಆಗಲ್ಲ ಅಂತ ಹೇಳದ್ನಲ್ಲ. ಯಾಕ್ರಿ ಆಗಲ್ಲ, ಇವೆಂಟ್ ನಾ ಕಷ್ಟಪಟ್ಟು ಮಾಡಿಲ್ವಾ? ಕಷ್ಟಪಟ್ಟು ಏನ್ ಮಾಡಿಲ್ಲ, ಕಷ್ಟ ಕೊಟ್ಟು ಮಾಡಿದೀರಾ, ನಮಗ್ ಲಾಸ್ ಆಗಿಲ್ವಾ ಅಲ್ಲಿ? ಏನ್ ಲಾಸ್ ಆಗಿದೆ ನಿಮ್ಗೆ? ನಾನು ಅವಾಗ್ಲಿಂದ ನೋಡ್ತಾ ಇದೀನಿ, ಮೇಡಮ್ ಹತ್ರ ಹೋಗ್ಬಿಟ್ಟು ಟಿಪ್ಸ್ ಬೇರೆ ಕೊಡ್ತೀನಿ ಅಂತ ಹೇಳಿದ್ರೆ ಆ ಟಿಪ್ಸ್ ನ ನೀವೇ ಇಟ್ಕೊಳ್ಳಿ, ಅದನ್ನ ಬಿಟ್ಟು ಬೇರೆ ದುಡ್ಡು ಕೊಡಿ. ಅಯ್ಯೋ, ನಿನ್ನ ನಿನಗೆ 1000 ರೂಪಾಯಿ ಟಿಪ್ಸ್ ಬೇರೆ ಕೊಡ್ಬೇಕಾಗಿತ್ತ? ನಿಮ್ಗೆ ಆ ಲೆವೆಲ್ ಇಲ್ವಾ? ಬೇಡ, ಜಾಸ್ತಿ ಆಯ್ತು ನಿಂದು. ಓ, ಜಾಸ್ತಿ ಆಯ್ತು ತಾನೆ, ಸುಮ್ನೆ ನನ್ ದುಡ್ಡನ್ನ ನಂಗೆ ಕೊಟ್ಬಿಡಿ. ಇವತ್ತು ಅದ್ ಏನಾಗತ್ತೋ ಆಗೋಗ್ಲಿ, ನಾನ್ ಮಾತ್ರ ನಿಂಗೆ ದುಡ್ಡು ಕೊಡಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಈ ಬಡೂರ್ ದುಡ್ಡಲ್ಲಿ ಅದ್ ಏನ್ ತಗೋತೀರಂತ ನಾನು ನೋಡೇ ಬಿಡ್ತೀನಿ. ಎಷ್ಟ್ರಿ ಎಷ್ಟ್ರ ಜನಗಳು ನಿಮ್ಗೆ ಮುಯಿ ಹಾಕಿರೋದು? ಹಬ್ಬಬ್ಬ ಅಂದ್ರೆ 5,000, ಇಲ್ಲ ಅಂದ್ರೆ 10,000, ಅದು ಇಲ್ಲ ಅಂದ್ರೆ 100,000 ಚೈನು. ಸೆಕೆಂಡು ನಾನೇ ತಿಳ್ಕೊಳ್ಳಿ, ಈಗ ನೀವ್ ನನಗೆ ಕೊಡ್ಬೇಕಾಗಿರೋ ದುಡ್ಡಿದ್ಯಲ್ಲ, ಅದನ್ನ ನಾನ್ ನಿಮ್ಗೆ ಮುಯಿ ಹಾಕ್ತೆ ಅಂತ ಎಲ್ರಿಗೂ ಹೇಳ್ಕೊಂಡ್ ಬರ್ತೀನಿ. ಹೇಳ್ಕೋಗಿಲ್ಲ ಹೋಗಿ ಕೆಳಗಿಳಿ. ಸರಿ ಸರಿ ಸರಿ, ಹೇಳದ್ ಮಾತ್ರ ಅಲ್ಲ, ಪ್ರಿಂಟ್ ಹಾಕ್ಸಿ ನಿಮ್ ಮನೆ ಮುಂದೆ ಹಾಕ್ತೀನಿ. ಒಬ್ಬ ಸಾಮಾನ್ಯ ಹುಡುಗಿಯಿಂದ 1,000 ರೂಪಾಯಿ ಮುಯಿ ಹಾಕ್ಸ್ಕೊಂಡ ಶ್ರೀಮಂತ ವರ ಅಂತ. ಇದೆಲ್ಲ ಜಾಸ್ತಿ ಆಯ್ತು ನೋಡು. ಜಾಸ್ತಿ ಆಗಿಲ್ಲ, ಇನ್ಮೇಲೆ ಆಗುತ್ತೆ ನೋಡ್ತಾ ಇರು. ನಮ್ ದುಡ್ಡು ನನ್ಗೆ ಕೊಡ. ಅಯ್ಯಯ್ಯಪ್ಪ, ಶೂ, ಇದೇನ್ ಬಾಯ ಬಂಬಾಯ, ವಟ 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 ಅಂತಿರ್ತಾಳೆ. ತಪ್ಪ, ನನ್ ಮಗ ನನ್ ದುಡ್ಡೇ ನನಗ್ ಕೊಡಲ್ಲ ಅಂತಾನೆ. ಈ ಬ್ರೇಸ್ಲೆಟ್ ಇಡ್ಬೇಕಿತ್ತಲ್ಲ, ಇವನ್ ಕೊಡೋ ದುಡ್ಡನ್ನೇ ಕೊಡ್ತಾ ಇಲ್ಲ, ನಾನೇ ಕೆಡ್ಲಿ ತಗೊಂಡು ಹೋಗ್ತೀನಿ. ಮನ್ಸು ಒಪ್ತಿಲ್ವಲ್ಲ ಇದನ್ನ ತಗೊಂಡ್ ಹೋಗಕ್ಕೆ, ಏನ್ ಮಾಡ್ಲಿ? ಆಗಿದಾಗ್ಲಿ, ಇಲ್ಲೇ ಇಟ್ಟು ಹೋಗೋಣ. ಬೇಡ, ಹಾಲಲ್ಲಿ ಇಷ್ಟು ಕಾಸ್ಟ್ಲಿ ವಸ್ತು ಇಟ್ರೆ ಬೇರೆ ಯಾರಾದ್ರೂ ತಗೊಂಡ್ ಹೋಗ್ಬಿಟ್ರೆ. ಏಯ್ ಕಳ್ಳಿ,